ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಖಾರಾ ಬುಂದಿ. ಮಳೆಗಾಲ ಅಥವಾ ಚಳಿಗಾಲ ಇದ್ದಾಗ ಸಂಜೆಯ ಟೀ ಹೊತ್ತಿಗೆ ಏನಾದರೂ ತಿನ್ನಬೇಕೆಂಬ ನಾಲಿಗೆ ಚಪ್ಪಲ ತಣಿಸಲು ಖಾರಾ ಬುಂದಿ ಉತ್ತಮ ಕಾಂಬಿನೇಷನ್ ಆಗಿರುತ್ತೆ. ಹೊರಗಡೆಯಿಂದ ತಂದು ತಿನ್ನೋ ಬದಲು ಮನೆಯಲ್ಲಿಯೇ ಅತಿ ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಖಾರಾ ಬುಂದಿ ಮಾಡ್ಕೋಬಹುದು. ಸಿಹಿ ಬುಂದಿ ಲಡ್ಡು ತಯಾರಿಸುವ ಬೂಂದಿಗೂ ಈ ಖಾರಾ ಬೂಂದಿಗೂ ಸ್ವಲ್ಪ ವ್ಯತ್ಯಾಸವಿದೆ. ಯಾಕಂದರೆ ಬುಂದಿ ಲಡ್ಡು ಮಾಡಲು ಮೆತ್ತಗಿನ ಬುಂದಿ ಬೇಕು, ಆದರೆ ಖಾರಾ ಬೂಂದಿಗೆ ಗರಿಗರಿಯಾದ ಬೂಂದಿ ಮಾಡ್ಕೋಬೇಕಾಗತ್ತೆ. ಹಾಗಾದರೆ ಬನ್ನಿ ಈ ಗರಿಗರಿಯಾದ ಖಾರಾ ಬೂಂದಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಖಾರಾ ಬುಂದಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಹಿಟ್ಟು ಕಲಸ್ಕೋತೀನಿ. ಇದಕ್ಕೆ ಒಂದು ಬಟ್ಲಷ್ಟು ನಾನು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಕಾಲು ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿಗರಿಯಾಗಿ ಬರುತ್ತೆ. 2 ಟೇಬಲ್ಸ್ಪೂನು ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀಸ್ಪೂನಷ್ಟು ನಾನು ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಯಾವ ಫುಡ್ ಕಲರು ಯೂಸ್ ಮಾಡಬಾರ್ದು, ಸುಮ್ಮನೆ ಅರಿಶಿನ ಹಾಕಿದ್ರೆ ಸಾಕು, ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ. ಈಗ ನಾನು ಒಣ ಹಿಟ್ಟಲ್ಲೇ ಎಲ್ಲ ಕಲಸ್ಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ನಾನೆಲ್ಲ ನಾನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಜಾಸ್ತಿ ತಿಳುವಾದರೂ ಬೂಂದಿ ಚೆನ್ನಾಗಿ ಬರೋದಿಲ್ಲ, ಗಟ್ಟಿಗೆ ಬಂದರೂ ಬೂಂದಿ ಬೀಳೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಗಂಟಿಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದನ್ನು. ನೋಡಿ, ಈಗ ಮಿಕ್ಸ್ ಆಗಿದೆ. ದೋಸೆ ಹಿಟ್ಟಿನ ಥರ ಹಿಟ್ಟು ರೆಡಿ ಮಾಡ್ಕೋಬೇಕು. ದೋಸೆ ಹಿಟ್ಟಿನಗಿಂತಲೂ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆ ಕಾದಿದೆ, ಈಗ ಬುಂದಿ ಕಾಳನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ನಾನು ಒಂದು ಡ್ರಾಪ್ ಹಿಟ್ಟು ಬಿಟ್ಟು ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇಲ್ಲ ಅಂತ. ನೋಡಿ, ಎಣ್ಣೆ ಈಗ ಕಾದಿದೆ. ನಾವೀಗ ಬುಂದಿ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಹಾಕಿ ಈ ಚಮಚೆ ಸಹಾಯದಿಂದ ಆದರೂ ಈ ಥರ ಮಾಡ್ಕೋಬೋದು. ಇಲ್ಲಾಂದರೆ ಈ ಜಲ್ಡಿಗೆ ಸ್ವಲ್ಪ ತಟ್ಟಿದ್ರೆ ಸಾಕು, ಬುಂದಿ ಕಾಳುಗಳು ಬೀಳುತ್ತೆ. ನೋಡಿ, ಈ ಥರ ಕೂಡ ಮಾಡ್ಕೋಬೋದು. ಇದು ಸಣ್ಣ ಉರಿಯಲ್ಲಿ ನಾವು ಬೂಂದಿ ಕಾಳನ್ನ ಕರ್ಕೋಬೇಕಾಗತ್ತೆ. ನಾವು ಇದು ಎಣ್ಣೆಯಲ್ಲೇ ಸ್ವಲ್ಪ ಗರಿಗರಿ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಬೇಗನೆ ತೆಗೆದುಬಿಟ್ರೆ ಮೆತ್ತಗಾಗುತ್ತೆ, ಖಾರ ಬೂಂದಿಗೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾವು ಹಾಕುವಾಗ ಜೋರು ಉರಿಯಲ್ಲಿ ಬೂಂದಿ ಹಾಕಿಬಿಟ್ಟು ಸಣ್ಣ ಉರಿಯಲ್ಲಿ ನಾವು ಈ ಥರ ಫ್ರೈ ಮಾಡ್ಕೋಬೇಕು ಇವನ್ನ. ನೋಡಿ, ಇದೇ ಥರ ನಾನು ಎಲ್ಲ ಬೂಂದಿನ ನಾನು ಕರೆದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ನಾನೆಲ್ಲ ಬೂಂದಿ ಕರೆದಿದ್ದೀನಿ. ಈಗ ನಾನು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿರಾ ಹಾಗೆ ಜಜ್ಜಿಬಿಟ್ಟು ಇದನ್ನು ಫ್ರೈ ಮಾಡಿ ಹಾಕ್ತಾ ಇದ್ದೀನಿ. ಇದು ಹಾಗೆ ಹಾಕಿದ್ರೆ ಖಾರ ಬೂಂದಿಗೆ ಚೆನ್ನಾಗಿರುತ್ತೆ. ಇದೆಲ್ಲ ಫುಲ್ ಕಲರ್ ಚೇಂಜ್ ಆಗಬೇಕು. ಈಗ ಸ್ವಲ್ಪ ನಾನು ಇದಕ್ಕೆ ಕರಿಬೇವು ಹಾಕ್ತಾ ಇದ್ದೀನಿ. ಇದು ಸಹ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೆರಡು ಫ್ರೈ ಆಗಿದೆ. ಈಗ ನಾನು ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ಆಪ್ಷನಲ್ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಟೇಸ್ಟ್ ಚೆನ್ನಾಗಿರುತ್ತೆ ಬಾಯಿಗೆ ಬಂದರೆ ಗೋಡಂಬಿ. ಹಾಗಾಗಿ ನಾನು ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ. ಈಗ ಕಡಲೆ ಬೀಜ. ಅದೇ ಥರ ಡೈರೆಕ್ಟಾಗಿ ನಾವು ಕಡಾಯಿಗೆ ಹಾಕಿದ್ರೆ ತೆಗೆಯುವ ಕಷ್ಟ ಆಗುತ್ತೆ. ಈ ಥರ ಜಲ್ಡಿ ಇದ್ದರೆ ಅದರಲ್ಲೇ ನಾವು ಫ್ರೈ ಮಾಡ್ಕೋಬೋದು. ನೋಡಿ, ಕಡಲೆ ಬೀಜ ಸಹ ಫ್ರೈ ಆಗಿದೆ. ನೋಡಿ, ಬುಂದಿ ಎಲ್ಲ ಕಾಳುಗಳು ಕರೆದು ಹಾಕಿದ್ದೀನಿ. ಈಗ ನಾನು ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಹುರಿದಿರೋ ಗೋಡಂಬಿ ಹಾಕ್ತಾಯಿದ್ದೀನಿ. ಈಗ ಹುರಿದಿರೋ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಈ ಮೇಲೆ ಹುರಿದು ಹಾಕಿರೋದಕ್ಕೆ ನಾವು ಉಪ್ಪು ಖಾರ ಹಾಕಿ ಇರೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಉಪ್ಪು ಖಾರನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ, ಒಂದು 1/4 ಟೇಬಲ್ಸ್ಪೂನಷ್ಟು ಖಾರ, ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ರುಚಿಕರವಾದ ಗರಿಗರಿಯಾದ ಖಾರ ಬೂಂದಿ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಮಾಡೋದು ಕೂಡ ತುಂಬಾ ಈಸಿ ಇದೆ. ಮಾಡೋ ಮೆಥಡ್ ಗೊತ್ತಾದರೆ ಈಸಿ ಇದೆ. ಖಾರ ಬೂಂದಿಗೆ ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ ಹಿಟ್ಟು 1 ಬಟ್ಲು, ಕರಿಯಲು ಎಣ್ಣೆ, 1/4 ಬಟ್ಲಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಕರಿಬೇವು, ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ, ಸ್ವಲ್ಪ ಗೋಡಂಬಿ, 1/4 ಬಟ್ಲಷ್ಟು ಕಡಲೆ ಬೀಜ,
ಒಂದು ಟೀಸ್ಪೂನಷ್ಟು ಅರಿಶಿನ ಪುಡಿ, ಎರಡು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.